ನಿನಗೆ ಈ ತರ ಮಾಸ್ಕ್ ಹಾಕೊಂಡಿದ್ದೀಯ ಅಂತ ಸ್ವಲ್ಪ ಜನ ಕಮೆಂಟ್ ಹಾಕಬಹುದು ನನಗೆ ಗೊತ್ತು ಏನು ನಿಮ್ಮ ಬ್ಯೂಟಿ ಸೀಕ್ರೆಟ್ ಏನು ಖಂಡಿತವಾಗ್ಲೂ ಏನು ಇಲ್ಲ ವಾಚ್ ಗಿಫ್ಟ್ ಆಮೇಲೆ ಮಮ್ಮನ ಆಶೀರ್ವಾದ ಆಮೇಲೆ ಮೇಕಪ್ ನೋಡಿದ್ರಾ ನಮ್ಮ ವಿಡಿಯೋನಾ ದಿನಾ ನೋಡ್ತೀವಿ ಸರ್ ನಿಮ್ಮ ವಿಡಿಯೋನಾ ಚೆನ್ನಾಗಿರುತ್ತಾ ಇಷ್ಟು ಜನ ಪ್ರೀತಿ ಕೊಟ್ರು ಇಲ್ಲಿ ಬರಕಲೇ ಇಷ್ಟ ಹೊತ್ತಾಯ್ತು ಇವಾಗ ಡೈರೆಕ್ಟ್ ಕಾರ್ ಹತ್ರ ಹೋಗಿ ಹಾಯ್ ಹಾಯ್ ಚೆನ್ನಾಗಿದ್ದೀರಾ ಚೆನ್ನಾಗಿದ್ದೀನಿ ಚೆನ್ನಾಗಿದ್ದೀರಾ ಇನ್ಸ್ಟಾಗ್ರಾಮ್ ನೋಡಿ ನೋಡಿ ನೀವು ಹಾಯ್ ಬನ್ನಿ ಬನ್ನಿ अंदी हमारे मैसूर लाइट आफ आगे लाइट आफ मे हत गंटे अंत भय इतना स्वल्प दूर होफ्ट सैडल डी बस फॉर्म बरते नमस्कार ऐनप विषय अंतर्रे मड़वली बंदी मड़वली स्वल्प केस मुगसक तुम बेजारू डिफ्रेंट प्लेस स्वर्ग तर होंगण अंतंदा नम हे वे वो मैसूर मैसूर याकंद्रे मैसूर दसरा ಯಾವುದನ್ನು ಕಾಂಪಿಟೇಟ್ ಮಾಡೋದಿಕ್ಕಾಗಲ್ಲ ಅಷ್ಟು ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಮೈಸೂರು ದಸರಾ ನೋಡಕ್ಕೆ ಹೋಗೋಣ ಅಂತ ಹೋಗ್ತಾ ಇದೀವಿ ಲೈಟಿಂಗ್ಸ್ ನೋಡೋಣ ಅಂತ ಹೋಗ್ತಿದೀವಿ ಯಾವ ತರ ಇರುತ್ತೆ ಹೆಂಗಿರುತ್ತೆ ನೋಡೋಣ ಪ್ರತಿಯೊಬ್ಬರಿಗೂ ತೋರಿಸ್ತೀನಿ ಈ ವಿಡಿಯೋ ಬ್ಲಾಗ್ ನ ಕೊನೆವರೆಗೂ ನೋಡಿ ಅಂಡ್ ಮೈಸೂರಲ್ಲಿರೋರು ಕಮೆಂಟ್ಸ್ ಹಾಕಿ ನೆಕ್ಸ್ಟ್ ಟೈಮ್ ಬಂದಾಗ ಮೈಸೂರಲ್ಲಿ ಮೀಟ್ ಆಗಬಹುದು ಇವಾಗ ಆಕ್ಚುಲಿ ಟಿ ನರಸೀಪುರ ಮೇಲೆ ಅಂದ್ರೆ ಟಿ ನರಸೀಪುರ ಮೇಲಿಂದ ನಾವು ಮೈಸೂರಿಗೆ ಹೋಗ್ತಾ ಇರೋದು ಇಲ್ಲಿ ಸ್ವಲ್ಪ ದೂರ ಹೋಯ್ತು ಅಂತಂದ್ರೆ ಲೆಫ್ಟ್ ಸೈಡ್ ಅಲ್ಲಿ ಡಿ ಬಸ್ ಅವರದು ಫಾರ್ಮ್ ಬರುತ್ತೆ ಆ ಫಾರ್ಮ್ ನ ತೋರಿಸ್ಬಿಟ್ಟು ಹಂಗೆ ನಾನು ಮೈಸೂರು ದಸರಾ ಲೈಟಿಂಗ್ಸ್ ತೋರಿಸಕ್ಕೆ ಹೋಗ್ತಾ ಇದೀನಿ ಆಕ್ಚುಲಿ ಹಿಂಗೆ ಮೈಸೂರಿಗೆ ಹೋಗಬೇಕಾದ್ರೆ ಆಂದಿವೇ ಟಿ ನರಸೀಪುರ ಇಂದ ರೋಡ್ ಅಲ್ಲಿ ಹೋಗ್ತಾ ಇದೀವಿ ಇಲ್ಲಿ ಹೋಗಬೇಕಾದ್ರೆ ಈ ಲೆಫ್ಟ್ ಅಲ್ಲಿ ಇದೆಯಲ್ಲ ಇದೆ ಬಂದ್ಬಿಟ್ಟು ದರ್ಶನ್ ಅವರದು ಫಾರ್ಮ್ ಹೌಸ್ ಏನಂತ ಹೆಸರು ಇದೆ ಆಕ್ಚುಲಿ ಮೊದಲು ತೂಗುದೀಪ ಫಾರ್ಮ್ ಹೌಸ್ ಅಂತ ಇತ್ತು ಇವಾಗ ಏನು ಚೇಂಜ್ ಮಾಡಿದ್ದಾರೆ ಗೊತ್ತಿಲ್ಲ ಹಿಂಗೆ ಮುಂದೆ ಹೋಗು ಇದೆ ಆಕ್ಚುಲಿ ದರ್ಶನ್ ಅವರು ಕುದುರೆ ಫ್ರೀಯರ್ ಅನ್ನೋದು ಎಲ್ಲರಿಗೂ ಗೊತ್ತು ಬಿಡಿ ನಮ್ಮದು ದಚ್ಚುದೀವು ಅಂತಾನೆ ಇಲ್ಲಿ ಬಂದ್ಬಿಟ್ಟು ಇವಾಗ ವಿನೀಶ್ ದರ್ಶನ್ ಫಾರ್ಮ್ ಹೌಸ್ ಅಂತ ನೇಮ್ ಚೇಂಜ್ ಮಾಡಿದ್ದಾರೆ ಇದೆ ದರ್ಶನ್ ಅವರದು ಫಾರ್ಮ್ ಹೌಸ್ ಆಲ್ ರೈಟ್ ಮುಂದಕ್ಕೆ ಹೋಗೋಣ ಮೈಸೂರು ದಸರಾ ನೋಡೋಕೆ ಲೈಟಿಂಗ್ ನೋಡೋದಕ್ಕೆ ಚಲ್ ಬ್ರೋ ಅಂದಿವೆ ಮೈಸೂರಿಗೆ ಹೋಗಬೇಕಾಯಿತು ಅಂತಂದ್ರೆ ಡಿ ಬಸ್ ಫಾರ್ಮ್ ಹೌಸ್ ಇಂದ ಮುಂದೆ ಬಂತಂದ್ರೆ ರೈಟ್ ಸೈಡ್ ಅಲ್ಲಿ ಬೋಟಿಂಗ್ ತುಂಬಾ ಚೆನ್ನಾಗಿದೆ ಯಾರು ಬಿತ್ತು ಅಂತಂದ್ರೆ ಯೂಸ್ ಮಾಡ್ಕೊಳ್ಳಿ ಅಲ್ಲಿ ಹೋಗೋ ಟೈಮ್ ಇಲ್ಲ ಬಟ್ ತುಂಬಾ ಚೆನ್ನಾಗಿ ನಾನು ಲಾಸ್ಟ್ ಟೈಮ್ ನೋಡಿದಾಗ ಇರಲಿಲ್ಲ ಇವಾಗೆಲ್ಲ ಸಕಲಾಗ ಬೋಟಿಂಗ್ ಮಾಡಿದ್ದಾರೆ ನೋಡಿ ಆಕ್ಚುಲಿ ತುಂಬಾ ಜನ ಬೋಟಿಂಗ್ ಹೋಗಿದ್ದಾರೆ ತುಂಬಾ ಚೆನ್ನಾಗಿದೆ ಯೂಸ್ ಮಾಡ್ಕೋಬಹುದು ಅಂದಿವಿ ಹೋಗಬೇಕು ಅಂತಂದ್ರೆ ಮೈಸೂರಿಗೆ ಆಕ್ಚುಲಿ ಮೈಸೂರಿಗೆ ಇವಾಗ ಇನ್ನ ಆಗ್ತಾ ಇದೀವಿ ಇಲ್ಲೇ ಗೊತ್ತಾಗುತ್ತೆ ನಿಮಗೆ ಆಕ್ಚುಲಿ ಇವಾಗ ಏನು ಕಾಣೋದಿಲ್ಲ ಯಾಕಂದ್ರೆ ಮಾರ್ನಿಂಗ್ ಬಿಸಿಲು ಇದೆಯಲ್ಲ ಇಲ್ಲಿಂದ ಲೈಟಿಂಗ್ ಸ್ಟಾರ್ಟ್ ಆಗಿರೋದು ನೈಟ್ ವರೆಗೂ ನಾವು ಇಲ್ಲೇ ಇದ್ದು ಮೈಸೂರುದು ಲೈಟಿಂಗ್ ತೋರಿಸೋಣ ಅಂತಾನೆ ಬಂದಿರೋದು ಇಲ್ಲಿ ನೋಡಿ ವೆಲ್ಕಮ್ ಟು ಮೈಸೂರು ಇನ್ನ ಆಗ್ತಿದ್ದಂಗೆ ನಾಡಹಬ್ಬ ಮೈಸೂರು ದಸರಾ ಮಹೋತ್ಸವಕ್ಕೆ ಸುಸ್ವಾಗತ ಹೋಗೋಣ ಬನ್ನಿ ಯಾವ ತರ ಇರುತ್ತೆ ಇದೆಲ್ಲ ನೈಟ್ ಹೊತ್ತು ನೋಡಿದ್ರೆ ಕಣ್ಣು ರೋಮಾಂಚನ ಆಗಿರುತ್ತೆ ಆಕ್ಚುಲಿ ಲೈಟಿಂಗ್ಸ್ ಎಲ್ಲ ನೈಟ್ ನೋಡ್ತೋ ಅಂದ್ರೆ ಸೂಪರ್ ಅದಕ್ಕೋಸ್ಕರ ಇವಾಗ ಟೈಮ್ ಇದೆಯಲ್ಲ ಅದಕ್ಕೋಸ್ಕರ ಚಾಮುಂಡಿ ಬೆಟ್ಟಕ್ಕೆ ಹೋಗಿ ತಾಯಿ ದರ್ಶನ ಮಾಡಿ ನೈಟ್ ಬಂದು ಲೇಟ್ ಆಗುತ್ತೆ ಎಲ್ಲ ಮುಗಿಸ್ಕೊಂಡು ಬರಸಲ್ಲ ಅವಾಗ ಲೈಟಿಂಗ್ ಆನ್ ಆಗಿರುತ್ತೆ ಅವಾಗ ಲೈಟಿಂಗ್ ವಿಡಿಯೋಗಳನ್ನ ಶೂಟ್ ಮಾಡ್ಕೊಂಡು ಹೋಗ್ತೀವಿ ಮೈಸೂರಿಗೆ ಬಂದಿದ್ದಲ್ಲ ಇಲ್ಲಿ ಮೈಸೂರು ಅಂತ ಸ್ಟೋರಿ ಹಾಕಿದಾಗ 400 ಮೀಟರ್ಸ್ ಯುವರ್ ಡೆಸ್ಟಿನೇಷನ್ ವಿಲ್ ಬಿ ಆನ್ ದಿ ಲೆಫ್ಟ್ ಇಲ್ಲಿದಿರ ಅಂತ ಇವಾಗ ಅವರನ್ನ ಮೀಟ್ ಆಗ್ಬಿಟ್ಟು ಹೋಗ್ತಾ ಇದೀವಿ ಅವರನ್ನ ನೀವು ಗೊತ್ತಿರುತ್ತೆ ನೋಡಿರ್ತೀರಾ ಶಿ ಅದು ಹುಡುಗಿ ಹುಡುಗ ಅಲ್ಲ ಹುಡುಗಿ ತುಂಬಾ ಒಳ್ಳೆಯವರು ಸಿಕ್ಕಿದಾರೆ ಮಾತಾಡಿಸ್ಕೊಂಡು ಹೋಗೋಣ ಅಂತ ಹೋಗ್ತಾ ಇದೀವಿ ಇವಾಗ ಅಲ್ಲೇ ಇದೀನಿ ಲೊಕೇಶನ್ ಕಳಿಸಿದ್ದಾರೆ ಲೊಕೇಶನ್ ಇಲ್ಲಿಂದ 500 ಮೀಟರ್ ಮೀಟ್ ಆದ ತಕ್ಷಣ ಮಾತಾಡ್ತೀನಿ ಯಾರು ಏನು ಅಂತ ಇವಾಗ ಆಕ್ಚುಲಿ ಕಾರ್ ಪಾರ್ಕ್ ಮಾಡ್ಬಿಟ್ಟು ಇಲ್ಲಿ ಡಾಲ್ಫಿನ್ ಅಂತ ಇದೀನಿ ಅಂತಂದ್ರು ಮೀಟ್ ಆಗೋಣ ಅಂತ ಬರ್ತಾ ಇದೀನಿ ಯಾರು ಅಂತ ತೋರಿಸ್ತೀನಿ ಐ ಥಿಂಕ್ ಅವರನ್ನ ನೀವು ಗೆಸ್ ಮಾಡಬಹುದೇನೋ ನಾನು ನಿಮಗೆ ಅವಾಗ ಹೇಳಿದ್ನಲ್ಲ ಇವರೇ ಮೀಟ್ ಆಗಕ್ಕೆ ಬಂದಿದ್ದು ರಶ್ಮಿ ಅನ್ನೋರು ಆಕ್ಚುಲಿ ಕ್ಯೂಟ್ ಗರ್ಲ್ ಗರ್ಲ್ ಅಂತಂದ್ರೆ ಆಕ್ಚುಲಿ ಯಾರನ್ನ ನೋಡಿದ್ರೆ ಹುಡುಗಿ ಅನ್ಕೋಬೇಕು ಬಟ್ ಆ ರೇಂಜ್ ಬ್ಯೂಟಿ ಮೇಂಟೈನ್ ಮಾಡೋರೆ ಅದು ಇಷ್ಟಪಡಿ ಅವರ ಬ್ಯೂಟಿ ನಿಮ್ಮ ಬ್ಯೂಟಿ ಸೀಕ್ರೆಟ್ ಏನು ಖಂಡಿತವಾಗ್ಲೂ ಏನು ಇಲ್ಲ ವಾಚ್ ಗಿಫ್ಟ್ ಆಮೇಲೆ ಮಮ್ಮನ ಆಶೀರ್ವಾದ ಆಮೇಲೆ ಮೇಕಪ್ ಹೆಂಗ್ ಮಾಡಿದ್ರು ಲಾಗ್ ರಶ್ಮಿ ಅವರು ಶಿ ಇಸ್ ಸೋ ಕ್ಯೂಟ್ ಆಕ್ಚುಲಿ ನಂಗೆ ಮೊದಲಿಂದ ಫ್ರೆಂಡು ತುಂಬಾ ಒಳ್ಳೆಯವರು ಹೋಗ್ತಾ ಇದಾರೆ ಬೆಂಗಳೂರಿಗೆ ಬೀಳ್ಕೊಡುಗೆ ಸಮಾರಂಭ ಹೋಗಿ ಬರ್ರಿ ಅಂಡ್ ನಮಗೆ ಜ್ಯೂಸ್ ಮತ್ತೆ ಐಸ್ ಕ್ರೀಮ್ ಎಲ್ಲ ಕರೆಸ್ಬಿಟ್ಟು ಕೊಡ್ಸಿದ್ರು
ಇವಾಗ ರಶ್ಮಿ ಅವ್ರನ್ನ ಮೀಟ್ ಆಗಿದ್ದಾಯ್ತು, ಅವರು ಬೆಂಗಳೂರಿಗೆ ಹೋದ್ರೆ ನಾನು ಮೈಸೂರಲ್ಲಿ ಇವತ್ತು ನೈಟ್ ಇರ್ತೀನಲ್ಲ, ಫಸ್ಟ್ ಚಾಮುಂಡೇಶ್ವರಿ ತಾಯಿ ದರ್ಶನ ಮಾಡೋಣ ಅಂತ ಇವಾಗ ಬೆಟ್ಟಕ್ಕೆ ಹತ್ತಾ ಇದ್ದೀವಿ. ಬೆಟ್ಟದ ಆಂದಿವೆ ಇದ್ದೀವಿ, ಎಷ್ಟು ಚೆನ್ನಾಗಿದೆ ನೋಡಿ. ಮೈಸೂರಿಗೆ ಯಾರ್ಯಾರು ಬಂದಿಲ್ಲ ಅಣ್ಣ, ಮೈಸೂರಿಗೆ ಯಾರು ಬರ್ತಿರೋ ಪ್ರತಿಯೊಬ್ಬರನ್ನು ಮಿಸ್ ಮಾಡಿದೆ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಬಂದೋಗಿ, ಯಾಕಂದರೆ ಒಂಥರ ಅದು ಬ್ಲೆಸ್, ಏನೋ ಒಂಥರ ಆಶೀರ್ವಾದ ಮಾಡಿರ್ತಾರ ಫೀಲ್ ಸಿಗುತ್ತೆ ನನಗಂತೂ, ಬಟ್ ನಿಮಗೂ ಸಿಗುತ್ತೆ ಪ್ರತಿಯೊಬ್ಬರಿಗೂ. ಇಲ್ಲಿಂದ ಇನ್ನೊಂದು 5 ಕಿಲೋಮೀಟರ್ ಚಾಮುಂಡೇಶ್ವರಿ ಬೆಟ್ಟ, ಬನ್ನಿ ಹೋಗೋಣ. ಇವಾಗ ಎಂಟ್ರಿ ಆದ್ವಿ ತಾಯಿ, ಚಾಮುಂಡೇಶ್ವರಿ ದರ್ಶನಕ್ಕೆ ಎಂಟ್ರಿ ಆದ್ವಿ, ಇವಾಗ ಪಾರ್ಕಿಂಗ್ ಮಾಡ್ಬಿಟ್ಟು ದರ್ಶನಕ್ಕೆ ಹೋಗ್ತೀವಿ. ಮಾಸ್ಕ್ ಹಿಡ್ಕಂತ ಹಾಕಿ ಜಸ್ಟ್ ಇವಾಗ ದರ್ಶನ ಆಗಿ ಒಂದು ರೌಂಡ್ ಹಾಕೊಂಡು ಇವಾಗ ಪ್ಯಾಲೇಸ್ ಲೈಟಿಂಗ್ ತೋರಿಸೋಣ ಅಂತ ಹೋಗ್ತಾ ಇದ್ದೀವಿ. ಇವಾಗ ಕರೆಕ್ಟ್ ಟೈಮು 5:30 ಆಗಿದೆ, ಇನ್ನೊಂದು ಅವರ್ ಒಂದುವರೆ ಅವರ್ ಫುಲ್ಲು ಡಾರ್ಕ್ ಆಗುತ್ತೆ, ಲೈಟಿಂಗ್ ತೋರಿಸ್ತೀನಿ. ನಿಮ್ಮ ನಿಮ್ಮ ಹೆಸರುಗಳು ಹೇಳ್ರ? ನನ್ನ ಹೆಸರು ಅಮೇ. ಮೋಹಿತ್ ಮಾದೇಶ್. ಏನು ಓದ್ತಿರೋದೆಲ್ಲ? ಇಂಗ್ಲಿಷ್ ಮೀಡಿಯಂ. ಏನು ಓದ್ತಿರೋದಂದ್ರೆ ಯಾವ ಕ್ಲಾಸ್ ಅಂತ, ಓಕೆನಾ? ಯಾವ ಸ್ಟ್ಯಾಂಡರ್ಡ್, ಯಾವ ಮೀಡಿಯಂ ಅಲ್ಲ, ಅಂಡ್ ಕನ್ನಡ ಮೀಡಿಯಂ ಹೋಗಿ ಕನ್ನಡನ ಕಲಿಸಿ, ಓಕೆನಾ? ಜಾಸ್ತಿ ಕನ್ನಡ ಮಾತಾಡಿ. ಬೈ ಕಣ್ರಾ. ಇವಾಗ ದರ್ಶನ ಎಲ್ಲ ಆಯ್ತು, ಹೋಗ್ತಾ ಇದೀವಿ. ಇವಾಗ ಜಸ್ಟ್ ಇನ್ನೊಂದು ಸ್ವಲ್ಪ ಹೊತ್ತು, ಒಂದು ಅವರ್ ಫುಲ್ಲು ಕತ್ಲೆ ಆಗುತ್ತೆ, ಲೈಟಿಂಗ್ಸ್ ಹಾಕ್ತಾರೆ, ಅವಾಗ ಹೆಂಗಿರುತ್ತೆ ಅಂತ ನೋಡೋಣ. ಹಂಗೆ ವಾಚ್ ಮಾಡ್ತಾ ಇರಿ. ಆ್ಯಕ್ಚುಲಿ ಇನ್ನೊಂದು ಇವಾಗ 6 ಗಂಟೆ ಆಗಿದೆ, ಇನ್ನೊಂದು ಅರ್ಧ ಅವರ್ಗೆ ಎಲ್ಲ ಲೈಟಿಂಗ್ಸ್ ಆನ್ ಆಗುತ್ತೆ, ಅಲ್ಲಿವರೆಗೂ ವೆಯ್ಟ್ ಮಾಡಿ ತೋರಿಸೋಣ. ಆ್ಯಕ್ಚುಲಿ ಇವಾಗ ಮಾಸ್ಕ್ ಹಾಕೊಂಡಿದ್ದೀನಿ, ಬಿಕಾಸ್ ನಮ್ಮನ್ನು ಕಂಡಿಡಿಯೋರು ಸ್ವಲ್ಪ ಜನ ಇದ್ದಾರೆ ಅಂತ. ಇವಾಗ ನಾನು ಲೈಟಿಂಗ್ ತೋರಿಸ್ಬೇಕಂತ ಹಾಕಿದ್ದೆ, ಜಸ್ಟ್ ಇವಾಗ ಲೈಟ್ ಆನ್ ಆಗಿದೆ. ಇವಾಗ ನಾನು ಲೈಟಿಂಗ್ ತೋರಿಸೋದಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಯಾವ ಥರ ಇರುತ್ತೆ ಲೈಟಿಂಗ್ದು ಪ್ರತಿಯೊಂದು ಕವರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನನಗೆ ಗೊತ್ತಿರೋ ಅಷ್ಟು, ನನಗೆ ಅಷ್ಟೊಂದು ಫುಲ್ ಮೈಸೂರು ಗೊತ್ತಿಲ್ಲ, ನನಗೇನೇನು ಗೊತ್ತು ಎಲ್ಲ ತೋರಿಸ್ತೀನಿ. ಇವಾಗ ಇದು ಮೈಸೂರು ಪ್ಯಾಲೇಸ್ ಒಳಗಡೆ ಇನ್ನೂ ಹಾಕ್ತಾ ಇದ್ದೀನಿ. ಫ್ರೀ ಟಿಕೆಟು ಜನಸಾಗರ ಮೈಸೂರು ಪ್ಯಾಲೇಸ್ ಎಂಟ್ರಿ. ಮೈಸೂರು ಅಂತಂದ್ರೆ ಅರಮನೆ, ಆಕ್ಚುಲಿ ಅರಮನೆ ಲೈಟಿಂಗ್ಸ್ ಇದು. ಇವಾಗ ಜಸ್ಟ್ ಅರಮನೆ ಪ್ಯಾಲೇಸ್ ಮುಂದೆ ಬಂದಿದ್ದೀವಿ. ಯಾವ ತರ ಲೈಟಿಂಗ್ಸ್ ಇದೆ ನೋಡ್ತೀನಿ. ಮೈಸೂರು ದಸರಾದ ಮೇನ್ ಎಂಟ್ರಿ, ಮೇನ್ ರೋಡ್, ಅಲ್ಲಿಂದ ದಸರಾದ ಲುಕಿಂಗ್ ಕಾಣುತ್ತೆ. ಪ್ಯಾಲೇಸ್ ಇಂದ ಎಕ್ಸಿಟ್ ಆಗ್ಬೇಕಾದ್ರೆ ಇದೊಂದು ಲೈಟಿಂಗ್ಸ್ ಅಂತೂ ತುಂಬ ಇಷ್ಟ ಆಯಿತು, ಅದ್ಭುತ ಆಗಿದೆ ತಾಯಿ ಚಾಮುಂಡೇಶ್ವರಿ. ಏನಕ್ಕೆ ಈ ಥರ ಮಾಸ್ಕ್ ಹಾಕೊಂಡಿದ್ಯಾ ಅಂತ ಸ್ವಲ್ಪ ಜನ ಕಮೆಂಟ್ ಹಾಕ್ಬೋದು, ನನಗೆ ಗೊತ್ತು. ಏನಕ್ಕೆ ಮಾಸ್ಕ್ ಈ ಥರ ಕವರ್ ಹಾಕೊಂಡಿರೋದು ಅಂತಂದರೆ ಲೈಟಿಂಗ್ ತೋರಿಸೋಣ ಅಂತ. ಇದು ಬಿಚ್ಚಿದ್ರೆ ಏನಾಗುತ್ತೆ ಅಂತ ಇವಾಗ ನಿಮ್ಗೆ ತೋರಿಸ್ತೀನಿ ನೋಡಿ. ಮಾಸ್ಕ್ ರಿಮೂವ್ ಮಾಡಿದ್ರೆ ನನ್ನನ್ನು ಕಂಡಿಡಿಯೋರು 100ರಲ್ಲಿ ಹಬ್ಬಬ್ಬರು ಒಂದು 60-70% ಜನ ಇದ್ದರು. ತೋರಿಸ್ತೀನಿ ನೋಡಿ. ಆಂಟಿ ಕನ್ನಡ ಬರಲ್ಲ. ಇದೇ ಕಾರಣಕ್ಕೆ ನಾನು ಮಾಸ್ಕ್ ಮತ್ತೆ ಇದನ್ನ ಕವರ್ ಮಾಡ್ಕೊಂಡಿದ್ದು. ಇವಾಗ ಮತ್ತೆ ರಿಮೂವ್ ಮಾಡಿದ್ದೀನಿ, ಮತ್ತೆ ಇವಾಗ ಹಾಕೊಂಡು ಫುಲ್ ಕವರ್ ಮಾಡ್ಕೊಂಡೆ ನಾನು ಮೂವ್ ಆನ್ ಆಗ್ತೀನಿ. ಚೆನ್ನಾಗಿದ್ದೀರಾ? ಆರಾಮಿದ್ದೀರಾ? ಯಾವ ನಿಮ್ದು?
ಮಾಸ್ಕೆಲ್ಲ ಹಾಕೊಂಡಿದ್ರು ಕಂಡು ಹಿಡಿದಿದ್ದಂತ ಹುಡುಗ ರವಿ ಅಂತ ಹೇಳೋ ಇವಾಗ ಏನು ನನ್ ವಿಡಿಯೋ ಇಷ್ಟ ಆಗುತ್ತ ಬೆಸ್ಟ್ ಫ್ಯಾನ್ ಆಕ್ಚುಲಿ ಏನೋ ಒಂದು ಸ್ಟೋರಿ ಹೇಳ್ದ ಏನು ಪ್ರೀತಿ ಅಂದ್ರೆ ಇದೆ ಅಷ್ಟೇ ಚೆನ್ನಾಗಿ ಓದ್ಕೋ ಅಷ್ಟೇ ಓಕೆನಾ ಬಾಯ್ ಬನ್ನಿ ಸರ್ ಬರೇ ಶಾರ್ಟ್ ಪುಟ್ ರೆಸ್ಪಾನ್ಸ್ ಮಾಡ್ತೀನಿ ಪ್ಯಾಲೆಸ್ ಆಪೋಸಿಟ್ ಆಕ್ಚುಲಿ ಲೈಟಿಂಗ್ಸ್ ನೋಡಿ ಯಾವ ತರ ಇದೆ ಅಂತ ಇಲ್ಲಿಂದ ಹಿಡಿದು ನಮ್ಮ ಇಂಡಿಯಾ ಅಂದರೆ ನಮ್ಮ ದೇಶಕ್ಕಾಗಿ ಓಡಾಡಿದವರಂತ ಭಾವಚಿತ್ರ ಮತ್ತು ನಾಲ್ವಡಿ ಕೃಷ್ಣರಾಜ ಒಡೆಯರ್ದು ತುಂಬ ಚೆನ್ನಾಗಿದೆ. ಇದ್ರ ಆಪೋಸಿಟ್ ಲೈಟಿಂಗ್ಸು ಇವಾಗ ಆ್ಯಕ್ಚುಲಿ ಇಷ್ಟು ಜನ ಪ್ರೀತಿ ಕೊಟ್ಟರು ಇಲ್ಲಿ ಬರೋಕಲ್ಲ ಇಷ್ಟೊತ್ತಾಯಿತು. ಇವಾಗ ಡೈರೆಕ್ಟ್ ಕಾರ್ ಹತ್ರ ಹೋಗಿ ಹಾಯ್ ಚೆನ್ನಾಗಿದ್ದೀರಾ ಚೆನ್ನಾಗಿದ್ದೀನಿ ಚೆನ್ನಾಗಿದ್ದೀರಾ ಹಾಯ್ ಬನ್ನಿ ಬನ್ನಿ ಹೇಗಾಯ್ತು ಆಕ್ಚುಲಿ ಏನಪ್ಪ ಅಂತಂದ್ರೆ ಎಲ್ಲಿ ನಿಲ್ಸಿದ್ರು ಅಲ್ಲೂ ಬಂದು ಫೋಟೋ ತಗೊಳ್ಳೋರು ಅಷ್ಟು ಪ್ರೀತಿ ಕೊಡೋರು ಅದರಿಂದ ನಾನು ಲೈಟ್ ಬ್ಲಾಗ್ ಮಾಡೋಕ್ಕಾಗಿಲ್ಲ. ಅದಕ್ಕೆ ಕಾರಲ್ಲಿ ಬಂದ್ಬಿಟ್ಟು ಕಾರಲ್ಲಿ ನಾನು ಆಲ್ಮೋಸ್ಟ್ ಸನ್ರೂಪ್ಗೆ ಹೋಗ್ಬಿಟ್ಟು ಎಷ್ಟೆಷ್ಟಿದೆ ಅದನ್ನು ಕವರ್ ಮಾಡ್ತೀನಿ. ಹಾಯ್ ಬ್ರದರ್, ಇವಾಗ ನಾನು ಲೈಟಿಂಗ್ ತೋರಿಸ್ತಾ ಇದ್ದೀನಿ ಬಿಕಾಸ್ ಕಾರಿಗೆ ನಾನು ಕಾರಲ್ಲಿ ಬಂದಮೇಲೆ ನಾನು ಲೈಟಿಂಗ್ ತೋರಿಸೋದಕ್ಕೆ ಆಗ್ತಾ ಇರೋದು. ಬೈ ಬೈ, ಥ್ಯಾಂಕ್ ಯು ಬೈ. ಆಕ್ಚುಲಿ ಇವಾಗ ನಾವು ತಗೊಳಕ್ಕಾಗಿಲ್ಲ, ಅದಕ್ಕೆ ಕಾರಲ್ಲಿ ಬಂದು ಕುತ್ಕೊಂಡ್ವಿ. ಇವಾಗ ಮೇನ್ ಪ್ಯಾಲೆಸ್ ಮುಂದೆನೆ ನಾವು ಮೂವ್ ಆಗ್ತಾ ಇದ್ದೀವಿ. ಆಕ್ಚುಲಿ ಇದು ಆಪೋಸಿಟ್ ಅಲ್ಲಿ ಬಂದು ಲೈಟಿಂಗ್ ಚೆನ್ನಾಗಿ ಮಾಡಿದ್ದಾರೆ, ಈ ಕಡೆ ಬಂದು ಪ್ಯಾಲೆಸ್ ತುಂಬ ಚೆನ್ನಾಗಿದೆ. ಹಾಯ್ ಬ್ರೋ, ಥ್ಯಾಂಕ್ ಯು ಬ್ರೋ. ಆಕ್ಚುಲಿ ಎಲ್ಲೋದ್ರೂ ಪ್ರೀತಿ ಅಂತೂ ನಮಗಂತೂ ಕಮ್ಮಿ ಸಿಕ್ತಿಲ್ಲ, ಎಲ್ಲ ಕಡೆ ಪ್ರೀತಿ ಜಾಸ್ತಿನ ಸಿಕ್ತಿದೆ. ಅಷ್ಟು ತಪ್ಪದ್ದೆ ಮಾಡಿದ್ದೀವಿ, ಜಸ್ಟ್ ಇವಾಗ ಲೈಟಿಂಗ್ ತೋರಿಸೋಣ ಅಂತ ಮೋನ್ ಆಗ್ತಾ ಇದ್ದೀನಿ. ಇವಾಗ ಆಕ್ಚುಲಿ ರೋಡ್ದು ನೋಡಿ ತೋರಿಸ್ಕೊಂಡು ಹೋಗ್ತೀನಿ, ಎಷ್ಟು ಜನ ನಮ್ಮನ್ನ ಮಾತಾಡ್ತಾರೆ. ಹಾಯ್ ಬೈ, ಥ್ಯಾಂಕ್ ಯು ಬೈ, ಕೀಪ್ ಸಪೋರ್ಟ್ ಬೈ. ಯೂಟ್ಯೂಬ್ ಎಲ್ಲ ತೋರ್ತಿದ್ದೀನಿ ಅದನ್ನೇ ಆಲ್ರೆಡಿ. ಆ್ಯಕ್ಚುಲಿ ಪ್ಯಾಲೇಸಿಂದ ಮುಂದೆ ಬಂತು ಅಂತಂದರೆ ಆ ಲೈಟಿಂಗ್ಸ್ ಇದೆಯಲ್ಲ ಅದರಿಂದ ಕಡೆ ಬಂತು ಅಂತಂದರೆ ಇದು ಅದ್ಭುತವಾಗಿದೆ. ಬ್ರೋ ಒಂದು ರೌಂಡು, ಒಂದು ರೌಂಡ್ ಯೂಟ್ಯೂಬ್ ಒಂದು ರೌಂಡ್ ತಗೋಬಿಡು. ಹಾಯ್ ಬೈ, ಚೆನ್ನಾಗಿದ್ದೀರಾ ಬೈ? ಹಾಯ್ ಬೈ, ಖಂಡಿತ ಬೈ. ಥ್ಯಾಂಕ್ ಯು ಬೈ, ಥ್ಯಾಂಕ್ ಯು, ಬೈ ಬೈ. ನೋಡಿ ಸ್ಟ್ಯಾಚು ತುಂಬಾ ಅದ್ಭುತವಾಗಿದೆ ಲೈಟಿಂಗ್ಸು. ಒಂದು ರೌಂಡ್ ಯೂಟರ್ನ್ ಬೈ, ಏನಾಗಲ್ಲ. ಹೋಗ್ ರೈಟ್ ತಗೋ, ರೈಟ್ ತಗೋ, ರೈಟ್ ತಗೋ, ರೈಟು ರೈಟು. ಹಾಯ್ ಸಚು, ನಮ್ಮ ಮೈಸೂರು ಎಲ್ಲ ರೋಡಲ್ಲೂ ಲೈಟಿಂಗ್ಸ್. ನಾನು ಆಕ್ಚುಲಿ ಹಿಂಗೆ ಬಂದು ಬ್ರೋ ಎಲ್ಲೋ ಇಲ್ಲಿ ನಡಿ ತೋರಿಸ್ಬೇಕು ನಾನು. ಹಾ ಬೈ, ಒಂದು ನಿಮಿಷ ಬ್ಲಾಗ್ ಮಾಡ್ತಿದ್ದೆ ಅದಕ್ಕೋಸ್ಕರ ಅಷ್ಟೇ ಬೈ. ಲೈಟ್ ಲೈಟ್ ಎಷ್ಟೊತ್ತು ಕಾಪ್ ಮಾಡ್ತಾರೆ? ಹತ್ತುವರೆಗೆ, ಹತ್ತು ಗಂಟೆಗೆ ಕಾಪ್ ಮಾಡ್ತಾರೆ ಅಂತ ಸ್ವಲ್ಪ ಲೈಟಿಂಗ್ ಕವರ್ ಮಾಡೋಣ ಅಂತ. ಹತ್ತುವರೆಗೆ ಕಾಪ್ ಮಾಡು ಅಂತಂದ್ರು, ತಗೋಬಿಟ್ಟು ಕವರ್ ಮಾಡು. ಜಯ ಬಿಡ್ಕ ಚಂದ್ರಯಾನ ಮಾಡಿರೋದು ಆಕ್ಚುಲಿ. ಇದನ್ನು ಲೈಟಿಂಗ್ ಚೆನ್ನಾಗಿ ಮಾಡಿದ್ದಾರೆ, ನಿಮ್ಮ ಸಪೋರ್ಟ್ ಇಲ್ಲ ನನಗೆ. ಏನು ಇವಾಗ ಕ್ಲಾರಿಟಿ ಜಾಸ್ತಿ, ಉಲ್ಟಕಿನ ಆಯ್ತು ನಿಮ್ಗೆ, ಉಲ್ಟ ಬರೋಗಿಲ್ಲ ತೊಂದರೆ ಇಲ್ಲ. ಇದೆ ಬ್ರೋ, ಲೇಟ್ ಆಗುತ್ತೆ ಬ್ರೋ, ಸಾರಿ ಸಾರಿ. ಏನಕ್ಕೆ ಬಿಡು ಮಗ, ನಿಲ್ಸ್ಬಿಡು ಮಗ, ಮಗ ನಿಲ್ಸು, ವೇಟ್ 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 ಬಾ ಬ್ರೋ. ಅಯ್ಯೋ ಇವ್ರಿ ಸ್ವಲ್ಪ ಬೇಗ ಬೈ, ಲೇಟ್
ಆಕ್ಚುಲಿ ನಂಗೆ ಅಲ್ಲಿ ಅಲ್ಲೂ ನಂಗೆ ಫೋಟೋ ಕಾರ್ ಅಡ್ಡ ಹಾಕಿದ್ರು ಫೋಟೋ ಇದು ಮಾಡೋದಕ್ಕೋಸ್ಕರ ಇವಾಗ ಫೋಟೋ ಮಾಡ್ಕೊಂಡು ಹಿಂಗೆ ಮೂವ್ ಆನ್ ಆಗ್ತಿದ್ದೀನಿ ಲೈಟಿಂಗ್ಸು ಬ್ರೋ ಮುಂದೆ ರೈಟ್ ತಗೊಂಡು ಮತ್ತೆ ರೈಟ್ ಹೋಯ್ತು ಅಂದರೆ ಪ್ಯಾಲೇಸ್ಗೆ ಹೋಗ್ತೀವಿ ಅಲ್ಲಿ ಅಲ್ಲಿಂದ ಇದಿದೆ ಫುಲ್ಲು ಲೈಟಿಂಗ್ಸ್ಗಳು ಈ ಥರ ಇದೆ ತುಂಬ ಅದ್ಭುತವಾಗಿ ಮಾಡಿದ್ದಾರೆ ಲೆಫ್ಟಲ್ಲಿ ತಗೊಳ್ಳೋ ಮೈಸೂರು ದಸರಾ ಸ್ಪೆಷಲ್ಲು ಎಲ್ಲ ಮನೆ ಎಲ್ಲ ಹೋಟ್ಲುಗಳು ಮೈಸೂರು ಅಕ್ಕಪಕ್ಕ ಇರೋವಂಥದ್ದೆಲ್ಲ ಫುಲ್ಲು ಲಕ ಲಕ ಅಂತ ಇದೆ ಇದು ಬಂದ್ಬಿಟ್ಟು ಎಕ್ಸಿಬಿಷನ್ನು ಇಲ್ಲಿಂದ ಮೂವನ್ ಆಗ್ತಾಯಿದ್ದೀನಿ ಹಾಯ್ ಬ್ರೋ ಹಾಯ್ ಹಾಯ್ ಬ್ರದರ್ ಇಲ್ಲಿಂದ ಕವರ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ನನಗೆ ಆ್ಯಕ್ಚುಲಿ ಮೈಸೂರು ಬಗ್ಗೆ ಅಷ್ಟೊಂದು ಗೊತ್ತಿಲ್ಲ ಬಟ್ ಆದಷ್ಟು ಕವರ್ ಮಾಡೋಣ ಅಂತ ಲೈಟಿಂಗ್ ಎಲ್ಲೆಲ್ಲಿದೆ ಅಲ್ಲೆಲ್ಲ ಹೋಗ್ತಾ ಇದ್ದೀನಿ ಅಷ್ಟೆ ಸುದರ್ಶನ್ ಫಿಲ್ಕ್ ರೋಡ್ ಇದು ಹಾಯ್ ಬೈ ಹಾಯ್ ಆ್ಯಕ್ಚುಲಿ ಇದು ಬಂದ್ಬಿಟ್ಟು ದಸರಾ ಪುಷ್ಪಫಲ ಪ್ರದರ್ಶನ ನಾವು ಹೋಗಿಲ್ಲ ಬಟ್ ಚೆನ್ನಾಗಿರುತ್ತೆ 100% ನಾನು ಆವಾಗಲೇ ಬಂದು ಅಲ್ಲಿ ಎಕ್ಸಿಟ್ ಆದ್ವಲ್ಲ ಅದನ್ನೇ ರೋಡ್ ಇನ್ನೂ ಇದು ಇನ್ನಾಗಿ ಮತ್ತೆ ಯೂ ಟರ್ನ್ ತಗೊಂಡು ಆ ರೂಟಲ್ಲಿ ರೈಟ್ ಆಗು ರೈಟ್ ತೊಗೊಂಡು ಹೋಗ್ತಾ ಇದ್ದೀವಿ ಯಾಕಂದ್ರೆ ಮಾಡಿರಲ್ಲ ಹಾಯ್ ಬೈ ನೋಡಿ ಆ್ಯಕ್ಚುಲಿ ಆ ಪ್ಯಾಲೇಸ್ ಆಪೋಸಿಟಲ್ಲಿ ಎಕ್ಸಿಬಿಷನ್ ಇರೋದು ಎಕ್ಸಿಬಿಷನ್ ಫುಲ್ಲು ಕಲರ್ಫುಲ್ ಆಗಿ ಲೈಟಿಂಗ್ಸ್ ಮಾಡಿಬಿಟ್ಟಿದ್ದಾರೆ ಮಗ ಅಲ್ಲೇ ರೈಟ್ ತಗೋಬೇಕಾಗಿತ್ತು ಅನ್ಸುತ್ತು ಸೂಪರ್ ಆಗಿದೆ ಲೈಟಿಂಗ್ ದೇವಿದು ಅವಾಗಲೇ ಬಂದು ಲಾಕ್ ಆಗ್ಬಿಟ್ಟು ಸುತ್ತಿ 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 ಫೈನಲಿ ಇಲ್ಲಿಗೆ ಬಂದ್ವಿ ಇವಾಗ ಆಕ್ಚುಲಿ ಇದು ನಿಮ್ಗೆ ತೋರಿಸಿದ್ವಿ ಪ್ಯಾಲೇಸಿಂದ ಮುಂದೆ ಬಂದ ತಕ್ಷಣ ಸರ್ಕಲ್ಲು ಮತ್ತೆ ಇಲ್ಲಿಂದ ಲೆಫ್ಟ್ ತಗೋತಾ ಇದ್ದೀವಿ ಹಿಂಗೆ ಬ್ರೋ ಅವಾಗಲೇ ಆ ರೋಡ್ ಹೋಗಿ ಲಾಕ್ ಆಗಿದ್ದು ಹಂಡ ಯಪ್ಪಲೋ ಇವಾಗ ಅಲ್ಲಿಂದ ಪ್ಯಾಲೇಸ್ ಇಂದ ಲೆಫ್ಟ್ ತಗೊಂಡು ಹೋಗ್ತಾ ಇದೀವಿ ಲೈಟಿಂಗ್ಸ್ ಅಂತೂ ಭರ್ಜರಿ ನನಗೇನಪ್ಪ ಅಂತಂದ್ರೆ ಆದಷ್ಟು ಬೇಗ ಲೈಟ್ ಆಫ್ ಮಾಡ್ಬಿಡ್ತಾರೆ ಅನ್ನೋಷ್ಟರಲ್ಲಿ ಭಯ ನಾನು ಕವರ್ ಮಾಡೋಕ್ಕಾಗಿಲ್ಲ ಏನನ್ನು ಯಾಕಂತಂದ್ರೆ ನಿಮಗೆ ಗೊತ್ತಿರಲಿ ನಾನು ಎಲ್ಲ ಸರ್ಕಲ್ಗೂ ಅದ್ಭುತವಾಗಂತೂ ಲೈಟಿಂಗ್ಸ್ ಹಾಕಿದ್ದಾರೆ ಅದ್ರ ಬಗ್ಗೆ ಎಲ್ಲ ಮಾತಾಡೋದೆಲ್ಲ ಇಲ್ವೇ ಇಲ್ಲ ಹಾಯ್ ಬ್ರೋ ಹಾಯ್ ನಮಗೆ ತುಂಬ ಖುಷಿ ಆಗೋದಿದೆ ಏನಪ್ಪ ಅಂತಂದ್ರೆ ಎಷ್ಟೇ ಕಷ್ಟ ಬಿದ್ದು ಏನೇ ಇತ್ತು ಅಂತಂದ್ರೂ ಜನಗಳು ಮಾತಾಡಿಸಿದಾಗ ಖುಷಿ ಯಾವತ್ತೂ ಆಗೋದಿಲ್ಲ ಆ ಖುಷಿ ಅಂತ ನಮ್ಗೆ ಜಾಸ್ತಿ ಆಗ್ತಿದೆ ಹಾ ಬ್ರದರ್ ಬೆಂಗಳೂರು ಹಂಗೆ ಲೈಟಿಂಗ್ಸ್ ಮಾಡೋಣ ಅಂತ ಬಂದಿದ್ವಿ ಹಾಯ್ ಥ್ಯಾಂಕ್ ಯು ಬ್ರೋ ಥ್ಯಾಂಕ್ ಯು ಸಪೋರ್ಟ್ ಮಾಡ್ತಾ ರೀ ನಾನು ಇವಾಗ ಹೇಳಿದ್ನಲ್ಲ ಇದೇ ನಮ್ಮ ಪ್ರೀತಿ ನಾವು ಸಂಪಾದನೆ ಮಾಡಿರೋದು ಏನಪ್ಪ ಅಂತಂದರೆ ಇವಾಗ ಆ್ಯಕ್ಚುಲಿ ಈ ಲೈಟಿಂಗ್ ಮುಗಿಸ್ಕೊಂಡು ಇಲ್ಲಿ ಬ್ರೋ ಇಲ್ಲಿ ಮುಂದೆ ರೈಟಲ್ಲಿ ಲೈಟಿಂಗ್ ಚೆನ್ನಾಗಿರುತ್ತೆ ಹಾಂ ಮೆತ್ಕೋಬೇಕಾ ಅಲ್ಲ ರೈಟಲ್ಲಿ ಲೈಟಿಂಗ್ ಇರುತ್ತೆ ಸ್ಲೋ ಹಾಕು ಹಂಗೆ ಮಾಡ್ಕೋತೀನಿ ನಾನು ಎಲ್ಲ ಮಿಂಚ್ತಾ ಇದೆ ಮೈಸೂರು ಮಹಾನಗರ ಪಾಲಿಕೆ ಮೈಸೂರು ತುಂಬ ಸೂಪರ್ ಆಗಿದೆ ಇಲ್ಲಿ ಲೈಟಿಂಗ್ ಸೂಪರ್ ಆಗಿದೆ ಹಾಯ್ ಹಾಯ್ ಬೈ ನಿಮ್ಮ ಹೆಸರು ಬೈ ಹೇಮಂತ ಥ್ಯಾಂಕ್ ಯು ವಿಡಿಯೋ ಚೆನ್ನಾಗಿರುತ್ತಾ ಥ್ಯಾಂಕ್ ಯು ಬೈ ಸ್ಟ್ಯಾಚು ಇದನ್ನ ಆಕ್ಚುಲಿ ತುಂಬ ಚೆನ್ನಾಗಿ ಲೈಟಿಂಗ್ ಮಾಡಿದ್ದಾರೆ ಮೈಸೂರು ದಸರಾ ಅಂತಂದ್ರೆ ಸ್ವರ್ಗ ಅನ್ನೋದಕ್ಕೆ ಇದೊಂದೇ ಸಾಕ್ಷಿ ಇಲ್ಲಿ ಬಂದ್ಬಿಟ್ಟು ನಮ್ಮ ರಾಜರು ಇಲ್ಲಿ ಆಕ್ಚುಲಿ ಬಸವಣ್ಣ ಅವರ ವೈಖರಿ ಲೈಟಿಂಗ್ಸು ದಸರಾದು ತುಂಬ ಚೆನ್ನಾಗಿದೆ ನಮ್ಮ ಸಂವಿಧಾನ ನಮ್ಮ ಹಕ್ಕು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರದು ಮತ್ತು ನಾಲ್ವಡಿ ಕೃಷ್ಣರಾಜ ಒಡೆಯರ ಸ್ಟ್ಯಾಚು ಅದ್ರ ಜೊತೆಗೆ ಇದು
ಹೂವಲ್ಲಿ ಫ್ಲವರ್ ಅಲ್ಲಿ ಸಖತ್ತಾಗಿ ಮಾಡಿದ್ದಾರೆ. ಬ್ರೋ ಹಂಗೆ ಸ್ಟ್ರೈಟ್ ಹೋಗ್ಬಿಡ್ತೀಯ ಅಥವಾ ಏನು ಮಾಡ್ತೀಯ? ತುಂಬ ಚೆನ್ನಾಗಿ ಅದ್ಭುತವಾಗಿ ಮಾಡಿದ್ದಾರೆ ಪ್ರಜಾಪ್ರಭುತ್ವ ಮುನ್ನಡೆ. ಏನು ಬ್ರೋ ಲ್ಯಾಪ್ಟಾಪ್ ಬಿಡು, ಲೆಫ್ಟ್ ಲ್ಯಾಪ್ಟಾಪ್ ಬಿಡು, ಲ್ಯಾಪ್ಟಾಪ್. ಆಲ್ಮೋಸ್ಟ್ ಎಲ್ಲ ಕವರ್ ಮಾಡಿದ್ದೀವಿ ಅಂತ ಅನ್ಕೋತೀನಿ. ನನಗೆ ಗೊತ್ತಿರೋ ಅಷ್ಟು ನಾನು ಕವರ್ ಮಾಡಿದ್ದೀನಿ, ಯಾಕಂದ್ರೆ ನನಗೂ ಅಷ್ಟೊಂದೆಲ್ಲ ನನಗೆ ಗೊತ್ತಿಲ್ಲ. ಬಟ್ ತುಂಬ ಕವರ್ ಮಾಡಿದ್ದೀನಿ ಬ್ರೋ. ಸಕ್ಕದಾಗಿದೆ ದೊಡ್ಡ ಕವರ್ ಮಾಡು ಬ್ರೋ. ಈ ಸರ್ಕಲ್ ಕವರ್ ಮಾಡು ಬ್ರೋ, ಇದು ತುಂಬ ಚೆನ್ನಾಗಿದೆ. ಈ ಸರ್ಕಲ್ ನಿಮ್ಗೆ ನಿಜವಾಗ ನನಗೆ ಗೊತ್ತಿಲ್ಲ, ನೀವು ಯಾರು ಹೇಳ್ತಂದ್ರೆ ಇದು ಮಾಡ್ಕೋತೀನಿ. ಇಲ್ಲಿ ನಮಗೆ ತುಂಬ ಅಂದರೆ ತುಂಬ ಪ್ರೀತಿ ಸಿಕ್ಕಿದೆ, ಸಿಗ್ತಾ ಇದೆ. ಆ ಪ್ರೀತಿನ ಉಳಿಸ್ಕೊಂಡು ಹೋಗ್ತೀನಿ. ಎಲ್ಲ ಆಲ್ಮೋಸ್ಟ್ ನನಗೆ ಗೊತ್ತಿರೋಂಗೆ ಲೈಟಿಂಗ್ಸ್ನ ಕವರ್ ಮಾಡಿದ್ದೀನಿ. ನನಗೆ ಎಲ್ಲಿ ಲೈಟ್ ಆಫ್ ಆಗ್ಬಿಡುತ್ತೆ, ಲೈಟ್ ಆಫ್ ಮಾಡಿದ್ರೆ 10 ಗಂಟೆಗೆ ಅಂತ ಭಯ ಇತ್ತು. 10:30 ಆಗೈತೆ, ಇನ್ನೂ ಲೈಟ್ ಅಂತೂ ಆಫ್ ಮಾಡಿಲ್ಲ. ನಿಮ್ಮ ಪ್ರೀತಿ ಯಾವಾಗಲೂ ನಮಗೆ ಕೊಡ್ತಾ ಇರಿ. ಈ ವಿಡಿಯೋ ಈ ಬ್ಲಾಗ್ ಇಷ್ಟ ಆಯಿತು ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಮಗೆ ತುಂಬ ಪ್ರೀತಿ ಕೊಡ್ತಾ ಇದ್ದೀರಾ, ಆ ಪ್ರೀತಿ ಇನ್ನೂ ಜಾಸ್ತಿ ಕೊಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಮೈಸೂರು ಜಾತ್ರೆನ ಯಾರೂ ಮಿಸ್ ಮಾಡಬೇಡಿ, ಬಂದು ನೋಡಿ. ಯಾರ್ಯಾರು ನೋಡಿದ್ದೀರೋ ಅವರು ಕಮೆಂಟ್ ಹಾಕಿ ಬಂದು ನೋಡಿದ್ದೀನಿ ಅಂತ. ಥ್ಯಾಂಕ್ ಯು. ಬಾಯ್ ಬಾಯ್ ಬಾಯ್. ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಬಾಯ್ ಬಾಯ್. ಕರೆಕ್ಟಾಗಿ ಅರಮನೆಗೆ ಹೋಗುತ್ತೆ.